ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಮಹಿಳೆಯರಿಂದ ಚಪ್ಪಾಳೆ ಗಿಟ್ಟಿಸಿದ ಶಾಸಕಿ ರೂಪಾ ಕಲಶ ಶಶಿಧರ್. ಯಾರಾದರೂ ಅಪಪ್ರಚಾರ ಮಾಡಿದ್ರೆ ನಂಬ್ತೀರಾ? ನಮ್ಮಲ್ಲ, ಒಬ್ಬರಾದ್ರೂ ಗಟ್ಟಿಯಾಗಿ ಇಲ್ಲ, ನಾವು ನಮ್ಮಲ್ಲ ಅಂತ ಹೇಳಿ ನಂಬೋದಿಲ್ಲ. ಯಾರನ್ನ ನಂಬ್ತೀರಾ? ಯಾರನ್ನ ನಂಬ್ತೀರಾ? ನಿಮ್ ಜೊತೆ ಗಟ್ಟಿಯಾಗಿ ನಿಮ್ ಜೊತೆ ಕಷ್ಟಗಳಲ್ಲಿ ಗುರುತಿಸ್ಕೊಂಡು ನಿಮ್ ನಂಬಿಕೆ ವಿಶ್ವಾಸ ಯಾರು ಉಳಿಸ್ಕೊಂಡಿರ್ತಾರೆ, ಕಾಪಾಡ್ಕೊಂಡು ಬಂದಿರ್ತಾರೆ, ಅವ್ರನ್ನ ಗೌರವ ಕಾಪಾಡ್ತೀರಾ? ದಾರಿಯಲ್ಲಿ ಅಪಪ್ರಚಾರ ಮಾಡೋರ್ ಗೌರವ ಕಾಪಾಡ್ತೀರಾ? ನೀವೇ ನಿಮ್ ಕಷ್ಟದಲ್ಲಿ ಗುರುತಿಸ್ಕೊಂಡು ಕೈಯಲ್ಲಾದಷ್ಟು ವ್ಯವಸ್ಥಿತವಾಗಿ ಸಹಾಯ ಮಾಡುವಂತ ವ್ಯವಸ್ಥೆ ನಂಬ್ತೀರಾ? ಸುಳ್ಳು ಪಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ನಂಬ್ತೀರಾ? ಕಷ್ಟಗಳಿಗೆ ಗುರುತಿಸಿ ಗೌರವ ಕೊಟ್ಟು ಆಶ್ರಯ ಕೊಟ್ಟು ಸಹಾಯ ಮಾಡುವಂತ ಒಂದು ವ್ಯವಸ್ಥೆನ ಬ್ಯಾಂಕ್ನ ನಾವೆಲ್ಲ ನಂಬ್ತೀವಿ. ನಂಬ್ತೀವ? ಎಲ್ಲ ಕೈ ಎತ್ತಿ ನೋಡೋಣ, ಬ್ಯಾಂಕ್ನ ನಂಬ್ತೀವಿ ಅಂತ. ಸುಳ್ಳು ಪಳ್ಳು ಅಪಪ್ರಚಾರ ಮಾಡೋದನ್ನ ನಮ್ಮಲ್ಲ ಅಂತೇಳಿ ನಮ್ಮಲ್ಲ ಅಂತ ಆಗಿ ನಾವು ಕಾಪಾಡ್ಕೋಬೇಕು ಒಂದು ವ್ಯವಸ್ಥೆ. ಇಷ್ಟು ವರ್ಷಗಳಲ್ಲಿ ಈ ದಿನದಲ್ಲಿ ಮುಂದೆ ಬರ್ತಾ ಇದ್ದಾರೆ ಹೆಣ್ಮಕ್ಳು. ನಾನೇನಾದ್ರೂ ಒಂದು ನನ್ನ ಕಾಲದಲ್ಲಿ ನಿಂತ್ಕೊಂತೀನಿ, ಒಂದು ಚಿಕ್ಕ ಸಹಾಯ ಆದ್ರೆ ಸಾಕು, ಒಂದು ಟೈಲರಿಂಗ್ ಮಾಡ್ತೀನಿ, ಏನೋ ಒಂದು ತಿಂಡಿ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ, ಏನೋ ನನಗೆ ಏನೋ ಒಂದು ಶಕ್ತಿ ಇದೆ, ಕಲೆ ಇದೆ, ಅದನ್ನ ನಾನು ಮಾಡ್ತೀನಿ ಅಂತ ಈಗ ಹೆಣ್ಮಕ್ಳು ಆಚೆ ಬರ್ತಾ ಇದ್ದಾರೆ. ಅಂತ ಹೆಣ್ಮಕ್ಳಿಗೆಲ್ಲ ಆಶ್ರಯ ಕೊಡುವಂತ ಗೌರವ ನೋಡೋಣ. ಒಂದು ವ್ಯವಸ್ಥೆ ಬ್ಯಾಂಕ್ನ ಮನೆಗಳಲ್ಲಿ ಇಷ್ಟಾದ್ರೂ ಸಹಾಯ ಆಗಿರುತ್ತಲ್ಲ, ಆಗಿರುತ್ತ? ನಮಗ್ ಬಡ್ಡಿ ಉಳಿದಿರೋದು ಒಂದು ಸಹಾಯ ಅಲ್ಲ, 20 ತಿಂಗಳು ಸಮಯ ಕೊಟ್ಟಿರೋದು ಸಹಾಯ ಅಲ್ಲ, ಹೌದಲ್ವಾ? ಏನಾದ್ರೂ ಶ್ಯೂರಿಟಿ ಎತ್ಕೊಂಡು ಬಂದ್ರಿಂದ ನಾವು 5 ಲಕ್ಷ ಸಾಲ ತಗೊಳಕ್ಕಾಗತ್ತ? ಮನೆಯ ಗಂಡಸರು ಕೊಡ್ತಾರ ಶ್ಯೂರಿಟಿ ಕೊಡು ಅಂದ್ರೆ? ಪಕ್ಕದ ಮನೆಯವ್ರು ಕೊಡ್ತಾರ? ಕೊಡ್ತಾರ ಶ್ಯೂರಿಟಿ ಒಂದು ತಗೊಂಬಂದಿ ಅಂದ್ರೆ? ಇಲ್ಲ ಅಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಗೌರವ ಉಳಿಸ್ಕೋಬೇಕು, ಹೌದಲ್ವಾ ಅಮ್ಮ? ಈ ರೀತಿ ನೀತಿನ ಕಾಪಾಡ್ಕೋಬೇಕು ನಾವು. ಯಾವ ಹೆಣ್ಮಗೂ ಓಡಾಡೋಂಗಿಲ್ಲ, ಒಂದ್ ಶ್ಯೂರಿಟಿನೋ, ಒಂದ್ ಒಡವೆನೋ, ಒಂದ್ ಮನೆ ಪೇಪರ್ಸ್ ಎತ್ಕೊಂಡು ಓಡಾಡೋಂಗಿಲ್ಲ ಯಾರ ಹತ್ರನು ಕೂಡ. ಸ್ವಾಭಿಮಾನವಾಗಿ ಹೋಗ್ಬೋದು. ಸಂಘದ ರೀತಿ ನೀತಿನ ಬ್ಯಾಂಕ್ ಅಲ್ಲಿ ಏನ್ ವ್ಯವಸ್ಥೆ ಇರುತ್ತೆ, ಯಾವ ರೀತಿ ಒಂದ್ ಸಂಘ ನಡ್ಕೊಂಡ್ ಬಂದ್ರೆ ನಮ್ಗೆ ಸಹಾಯ ಆಗುತ್ತೆ, ಇಂತ ರೀತಿ ನೀತಿನ ಯಾರು ಸರಿಯಾಗಿ ನಡ್ಕೊಂಡ್ ಬರ್ತಾರೆ ಅವ್ರಿಗೆ ಸಹಾಯ ಆಗುತ್ತೆ.